ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಆಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಎಲ್ಲರಿಗೂ ಆರೋಗ್ಯ ಕೊಡಪ್ಪ ಪರಮಾತ್ಮ ಆರೋಗ್ಯನೇ ಮುಖ್ಯ ಆರೋಗ್ಯ ಕೊಡಪ್ಪ ओके प्रीतिय वीक्षकरे इवत्तु नावु लेग्मेंटेर अंद्रे कन्नडदल्लि अस्थिरज्जु कण्णीरु अंत इदक्के हेसरु लेग्मेंटेर ई जॉइंट्गळल्लि बर्तक्कंतद्दु लेग्मेंटेर अंतारे अर्धोगिरतक्कंतद्दु अदु कन्नडदल्लि अस्थिरज्जु कण्णीरु अंत यावुदो आस्पत्रेगे होगिर्तीर एष्टो सावर खर्चु माड्तीर एष्टो लक्ष खर्चु माड्तीर अल्वा ಯಾಕೆ ಮನೆ ಮದ್ದು ನಾನು ಹೇಳ್ಕೊಟ್ಟಿದ್ದು ಮಾಡಬಾರದು ಒಂದ್ಸರಿ ಮಾಡಿ ನೋಡಿ ಬಟ್ ಎಲ್ಲಾನು ಮಾಡಬೇಕಾದ್ರೆ ಒಂದು 48 ದಿನ ಮಾಡಬೇಕು ಒಂದು ದಿನ ಎರಡು ದಿನಕ್ಕೆ ಹೋಗಲ್ಲ ಉದಾಹರಣೆಗೆ ಇದು ಒಡೆದೋಗಿರತಕ್ಕಂತದ್ದು ಈ ಅರ್ಧೋಗಿರತಕ್ಕಂತದ್ದು ನಾನಾ ವಿಧ ಯಾವುದು ಜಂಪ್ ಮಾಡಿರ್ತೀರ ಇಲ್ಲ ದೇಹದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಅಂತ ಅದಕ್ಕೊಂದೊಂದು ಬರುತ್ತಿದ್ದು ಅಲ್ವಾ ಸೋ ಹಾಗಾಗಿ ಇವತ್ತು ಈ ಮನೆ ಮದ್ದು ಹೇಳ್ಕೊಡ್ತೀನಿ ಮನೆಯಲ್ಲೆಲ್ಲ ಮಾಡ್ಕೊಬೋದು ಸೋ ಮಾಡೋಕ್ಕೆ ನಾಲ್ಕು ಅತ್ಯಮೂಲ್ಯವಾದಂಥ ವಸ್ತುಗಳು ಬೇಕು ಪದಾರ್ಥಗಳು ಬೇಕು ಅದು ಯಾವುದಪ್ಪ ಅಂದರೆ ಮೊದಲನೇದಾಗಿ ಮಂಗರಬಳ್ಳಿ ಎರಡನೇದಾಗಿ ಬಿಲ್ಪತ್ರೆ ಎಲೆ ಮೂರನೇದಾಗಿ ನಮ್ಮ ತಿಪ್ಲಿ ನಾಲ್ಕನೇದಾಗಿ ಎಲೆ ವಿಳ್ಳೆದೆಲೆ ಓಕೆನಾ ಇದು ಮಾಡುವ ವಿಧಾನಗಳು ಹೆಂಗೆ ಹೆಂಗೆ ಮಾಡ್ಕೊಂಡು ಹೇಳ್ಕೊಂಡು ಬರ್ತೀನಿ ನೋಡಿ ಮಂಗರಬಳ್ಳಿ ಇದೆಯಲ್ಲ ಮಂಗರಬಳ್ಳಿ ಅದನ್ನು ಏನು ಮಾಡಿ ಒಣಗಿಸಿ ಒಣಗಿಸಾದ ಮೇಲೆ ಅದನ್ನು ತುಪ್ಪ ಹಚ್ಚಿ ಅದರ ಮೇಲೆ ಉಸಾರು ಕೈ ಯಾಕಂದರೆ ಅದು ಸ್ವಲ್ಪ ನವೇ ಸ್ಟಾರ್ಟ್ ಆಗುತ್ತೆ ತುಪ್ಪ ಹಚ್ಚಿ ತುಪ್ಪ ಹಚ್ಚಿಬಿಟ್ಟು ಬೆಂಕಿ ಹಾಕ್ಬಿಡಿ ಬೆಂಕಿ ಹಾಕಿದಾಗ ಉರಿದು ಅದು ಪೌಡರ್ ಆಗುತ್ತೆ ಇದನ್ನು ಉಪ್ಪು ಅಂತ ಕರೀತಾರೆ ಅಂದರೆ ಮಂಗರಬಳ್ಳಿ ಉಪ್ಪು ಅಂತ ತುಂಬ ಪವರ್ಫುಲ್ ಔಷಧಿ ಇದು ಅಷ್ಟು ಕೆಲಸ ಮಾಡುತ್ತೆ ಇದು ಈ ಪೌಡರ್ನ ಏನು ಮಾಡಿ ಚೆನ್ನಾಗಿ ತೊಳಿರಿ ತೊಳೆದಾಗ ನಿಮಗೆ ಲಾಸ್ಟಲ್ಲಿ ಸಿಗ್ತಕ್ಕಂಥದ್ದು ಕೊನೆಗೆ ಸಿಗುತ್ತಲ್ಲ ಅದು ಪೌಡ್ರ್ ಆ ಪೌಡ್ರನ್ನ 2 ಗ್ರಾಮ್ ತೊಗೊಳ್ಳಿ 2 ಗ್ರಾಮ್ ಆಯಿತಾ ತಿಪ್ಲಿ 2 ಗ್ರಾಮ್ ತೊಗೊಳ್ಳಿ ತಿಪ್ಲಿ 2 ಗ್ರಾಮ್ ಬಿಲ್ಪತ್ರೆ ಎಲೆ 2 ಗ್ರಾಮ್ ತೊಗೊಳ್ಳಿ ಇದು ಮೂರು ಚೂರ್ಣವನ್ನು ಏನು ಮಾಡಬೇಕು ನೀವು ಅಂದರೆ ವಿಳ್ಳೆದೆಲೆ ಇದೆಯಲ್ಲ ವಿಳ್ಳೆದೆಲೆ ವಿಳ್ಳೆದೆಲೆ ಮೇಲೆ ಒಂದು ತೊಟ್ಟು ತುಪ್ಪ ಹಚ್ಚಿ ಒಂದು ತೊಟ್ಟು ಜೇನು ತುಪ್ಪ ಹಚ್ಚಿ ಹಚ್ಚಿಬಿಟ್ಟು ಕ್ಲೀನಾಗಿ ಈ ಮೂರು 2 ಗ್ರಾಮ್ ಯಾವುದದು ಮಂಗರಬಳ್ಳಿ ಉಪ್ಪು ಮಂಗರಬಳ್ಳಿಯಿಂದ ತೆಗೆದಕ್ಕಂಥ ಚೂರ್ಣ 2 ಗ್ರಾಮು ತಿಪ್ಲಿ 2 ಗ್ರಾಮು ಮತ್ತು ಬಿಲ್ಪತ್ರೆ ಇದೆಯಲ್ಲ ಅದರದ್ದು 2 ಗ್ರಾಮ್ ಒಣಗಿಸಿದ್ದು ಇದೆಲ್ಲ ಇದನ್ನೆಲ್ಲ ಹತ್ತಿ ಎಲೆ ಮೇಲೆ ಮಡಗ್ಬಿಟ್ಟು ಚೆನ್ನಾಗಿ ಹಿಂಗೆ ಮಾಡಿ ಅದನ್ನು ಚೆನ್ನಾಗಿ ಅಗಿಬೇಕು ಅಗಿದು ಚೆನ್ನಾಗಿ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಆಗ್ತಾಯಿದ್ರೆ ಎಲ್ಲಡಿಕೆ ಗೊತ್ತಾ ಆ ಥರ ಚೆನ್ನಾಗಿ ಅಗಿದು ಆ ರಸವನ್ನು ಕುಡಿಬೇಕು ಇದರಿಂದ ಏನಾಗುತ್ತೆ ಈ ಅಸ್ಥಿರಜ್ಜು ಕಣ್ಣೀರು ಹೇಳಿದ್ನಲ್ಲ ಲೆಗ್ಮೆಂಟೇರ್ ಆ ಲೆಗ್ಮೆಂಟೇರ್ ಬಂದು ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಆಪರೇಷನ್ ಮಾಡೋಂಗಿಲ್ಲ ಎಷ್ಟೋ ವರ್ಷದಿಂದ ನೀವು ನೋವಲ್ಲಿರ್ತೀರ ಇದು ಮಾಡಿ ನೋಡಿ ಸೂಪರ್ ಅಂಡ್ ಸುಮಾರು ಜನ ನಮ್ಮಲ್ಲಿ ತೊಗೊಂಡು ಚೆನ್ನಾಗಾಗಿದ್ದಾರೆ ಸೊ ಹಂಗಾಗಿ ಇದನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿಯ ಅರಡಲಿ ಎಲ್ಲರೂ ಬಾಳಲಿ ಪ್ರೀತಿಯ ಅರಡಲಿ ಎಲ್ಲರೂ ಬಾಳಲಿ ಪ್ರೀತಿಯ ಅರಡಲಿ ಎಲ್ಲರೂ ಬಾಳಲಿ ನಮಸ್ಕಾರ ಧನ್ಯವಾದಗಳು